ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋದು ಕರ್ನಾಟಕದ ಕ್ರಿಕೆಟ್ ಕಲ್ಚರ್ ಬಗ್ಗೆ ಮಾತಾಡೋಕೆ. ನಾವು 8 ಸರ್ತಿ ರಣಜಿ ಟ್ರೋಫಿ ಗೆದ್ದಿದ್ದೀವಿ, 6 ಸಲ ರನ್ನರ್ಸ್ ಅಪ್ ಆಗಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿ ಹ್ಯಾವ್ ಪ್ರೊಡ್ಯೂಸ್ ಸಮ್ ಆಫ್ ದ ಫೈನೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಓವರ್ ದ ಇಯರ್ಸ್. ಇನ್ ಫ್ಯಾಕ್ಟ್ 90s ಅಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ 11 ಜನ ಪ್ಲೇಯರ್ಸ್ ಆಡ್ತಿದ್ರೆ ಅದರಲ್ಲಿ 8 ಜನ ಪ್ಲೇಯರ್ಸ್ ನಮ್ಮ ಕರ್ನಾಟಕದವರೇ ಆಗಿದ್ರು. ಸೊ ಈ ವಿಡಿಯೋಲಿ ಕರ್ನಾಟಕದ ಕ್ರಿಕೆಟ್ ಕಲ್ಚರ್ ಬಗ್ಗೆ ಸ್ವಲ್ಪ ನೋಡೋಣ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸೈನ್ಸು ನಿನ್ನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಎದುರಾರೋ ನಿನಗೆ ಮಣಿ ಪಾಪ ಮಣಿ ಬೇಲಿ ನೀನಾದೆ ನಮಗೆ. ದ ಬೆಸ್ಟ್ ಫೇಸ್ ಆಫ್ ಕರ್ನಾಟಕ ಕ್ರಿಕೆಟ್ ಇಂದಲೇ ಸ್ಟಾರ್ಟ್ ಮಾಡೋಣ. ದ 90s ಅವಾಗ ಟೀಮಲ್ಲಿ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ದೊಡ್ಡ ಗಣೇಶ್, ವಿಜಯ್ ಭರದ್ವಾಜ್ ಇಂಥ ಸ್ಟಾಲ್ ವರ್ಡ್ಸ್ ಆಡ್ತಿದ್ದ ಕಾಲ ಅದು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನೀವೆಲ್ಲ ಬಂದು ನಾಡಿದ್ದು ಚೆನ್ನೈ ಮೇಲೆ ಆಡಿದಾಗ ಅವ್ರಿಗೆ ಎಷ್ಟು ಹೆದರ್ಸ್ತೀರಾ ಅಂದ್ರೆ ಅವರು ಆಡದೆ ಹೋಗ್ಬೇಕು. ಹೌದು, ಅಲ್ಲ ಹಂಗ್ ಮಾಡ್ಬೇಡಿ, ಮಳೆ ಬರ್ತಾ ಇದೆ. ಇನ್ ಫ್ಯಾಕ್ಟ್ ಆ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಅಂತ ಅಂದ್ರೆ 1996 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ದ ಟೈಟನ್ ಕಪ್. ಆಸ್ಟ್ರೇಲಿಯಾ 214 ರನ್ ಸ್ಕೋರ್ ಮಾಡಿದ್ರು ಅಂಡ್ ಇಂಡಿಯಾ ಹ್ಯಾಡ್ ಟು ಚೇಸ್ 215 ಟು ವಿನ್ ಇಟ್. ಆ ಟೈಮಲ್ಲಿ ಇಂಡಿಯಾ ಚೇಸ್ ಮಾಡ್ತಾ 164 ರನ್ಗೆ 8 ವಿಕೆಟ್ ಹೋಗಿತ್ತು. ದೇ ವರ್ 164 for 8. ಆಗ ಪಾರ್ಟ್ನರ್ಶಿಪ್ ಅಲ್ಲಿ ನಿಂತಿದ್ದು ನಮ್ಮ ಜಾವಗಲ್ ಶ್ರೀನಾಥ್ ಮತ್ತು ಅನಿಲ್ ಕುಂಬ್ಳೆ. ಈ ಮ್ಯಾಚ್ ಮಜಾ ಏನಪ್ಪ ಅಂತಂದ್ರೆ, ಈ ಮ್ಯಾಚ್ ಬಂದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಿತ್ತು. ಅನಿಲ್ ಕುಂಬ್ಳೆ ಅವ್ರ ತಾಯಿ ಸ್ಟೇಡಿಯಂ ಅಲ್ಲಿ ಕ್ರೌಡ್ ಮಧ್ಯೆ ಕೂತು ಒಬ್ರು ನಾರ್ಮಲ್ ಸಿಟಿಸನ್ ತರ ಗ್ಯಾಲರಿಯಿಂದ ಮ್ಯಾಚ್ ನೋಡ್ತಿದ್ರು. ಈ ಮ್ಯಾಚ್ ಅಲ್ಲಿ ಪ್ರತಿ ರನ್ ಹೊಡೆದಾಗ್ಲೂ ಕ್ರೌಡ್ ಚಿಯರ್ ಮಾಡ್ತಿದ್ ರೀತಿ ಇತ್ತಲ್ಲ, ಅದನ್ನ ಮರೆಯಕ್ಕಾಗಲ್ಲ. ಅನಿಲ್ ಕುಂಬ್ಳೆ ಮತ್ತು ಶ್ರೀನಾಥ್ ಅವರು ಕಡೆ ತನಕ ನಿಂತು ಬ್ಯಾಟಿಂಗ್ ಆಗಿ ಈ ಮ್ಯಾಚ್ ನ ಇಂಡಿಯಾ ಗೆಲ್ಸ್ಕೊಂಡ್ರು. Kumble has remained very cool in this situation and Srinath has provided the hitting. That's the 50 partnership. I don't think anybody cares about the partnership now. No, and I think that India are really level with Australia's score. He's found the gap. India are home. In fact, one of the most important highlights of Anil Kumble's career anta andre 10 wickets against Pakistan. Delhi Firoz Shah Kotla li Pakistan against India test aadtidaga one day innings alli Kumble avaru 10 wicket tegidru. Will he be the first Indian bowler to take 10 wickets in a test match innings? That's it! Bat bad, Anil Kumble has become the first Indian bowler to capture 10 wickets in an innings. India have won the match. Kumble avaru international cricket inda retire aadmele avara all time passion wildlife photography na ivattu follow maartidare. Hage IPL nalli Punjab Kings na coach aagi kelsa maartidare. Also 1996 World Cup match alli Venkatesh Prasad avaru Pakistanada Amir Sohail ge kottanta reply ನಮ್ಮೆಲ್ರಿಗೂ ಇನ್ನೂ ನೆನಪಿದೆ. He's down the track and really it's been a flat batted tennis shot over covers for four. He's a great competitor, Amir Sohail, and here you see him arguing with the bowler or telling him what he's doing. Well, that's the answer. That's the best way you can answer a batsman. Venkatesh Prasad has clean bowled Amir Sohail. ಇನ್ ನಮ್ಮ ಜಾವಗಲ್ ಶ್ರೀನಾಥ್ ನ ತಗೊಂಡ್ರೆ ಅವ್ರನ್ನ ಮೈಸೂರು ಎಕ್ಸ್ಪ್ರೆಸ್ ಅಂತಾನೆ ಕರಿತಿದ್ರು. ಅವ್ರು ಆ ಟೈಮಲ್ಲಿ ಇಂಡಿಯನ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ಸಿಂಗಲ್ ಹ್ಯಾಂಡೆಡ್ ಆಗಿ ಮುಂದೆ ತಗೊಂಡು ಬಂದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು. ಅಂಡ್ ಯೂಸ್ ಟು ಬೌಲ್ ಕನ್ಸಿಸ್ಟೆಂಟ್ಲಿ ಅಟ್ 140+ ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಅಲ್ಲಿ ಇನ್ ಎವ್ರಿ ಮ್ಯಾಚ್. Oh, he's got him. That's beautifully bowled. Is the accuracy, I think. He's at the off stump on a good length.
Oh, he's bowled in. Hola. He's bowled in! First ball, you little beauty! He's on a hat-trick, and I tell you, the Indians have come alive here. Ivaga Srinath Oru, international match referee agi, innu nam cricket fraternity ge contribute maadtane idare. ನಮ್ಮ ಮೇನ್ ಹೀರೋ ಡ್ರಾವಿಡ್ ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈ ವಿಡಿಯೋನ ಪೂರ ನೋಡೋದು ಮರಿಬೇಡಿ. ಇವಾಗ ಸ್ವಲ್ಪ ಹಿಂದೆ ಹೋಗೋಣ, ದ 80s ಎರಾ. ಲೇಟ್ 70s ಅಂಡ್ ಅರ್ಲಿ 80s ಎರಾನ ಡಾಮಿನೇಟ್ ಮಾಡಿದ್ದು ಇ ಎಸ್ ಪ್ರಸನ್ನ, ಭಾಗವತ್ ಚಂದ್ರಶೇಖರ್, ಗುಂಡಪ್ಪ ವಿಶ್ವನಾಥ್, ರೋಜರ್ ಬಿನ್ನಿ, ಬ್ರಿಜೇಶ್ ಪಟೇಲ್, ಸೈಯದ್ ಕಿರ್ಮಾನಿ ಹಾಗೂ ರಘುರಾಮ್ ಭಟ್ ಅವರು. ಇನ್ಫ್ಯಾಕ್ಟ್ 1971 ಓಲ್ಡ್ ಟೆಸ್ಟ್ ಮ್ಯಾಚ್ ಅಗೇನ್ಸ್ಟ್ ಇಂಗ್ಲೆಂಡ್ ಅಲ್ಲಿ ಭಾಗವತ್ ಚಂದ್ರಶೇಖರ್ ಅವರು 38 ರನ್ ಕೊಟ್ಟು 6 ವಿಕೆಟ್ ತೆಗಿತಾರೆ. ದಿಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ವಾಸ್ ಟರ್ಮ್ಡ್ ಆಸ್ ದ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ಸೆಂಚುರಿ ಫಾರ್ ದೋಸ್ ಟೈಮ್ಸ್. ಆಲ್ಸೋ 1983 ಇಂಡಿಯಾ ಫಸ್ಟ್ ವರ್ಲ್ಡ್ ಕಪ್ ವಿನ್ ಆದಾಗ ರೋಜರ್ ಬಿನ್ನಿ ಅಂಡ್ ಸೈಯದ್ ಕಿರ್ಮಾನಿ ಪ್ಲೇಡ್ ಅ ವೆರಿ ಕ್ರೂಷಿಯಲ್ ರೋಲ್. ಇನ್ಫ್ಯಾಕ್ಟ್ 1983 ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದು ನಮ್ಮ ರೋಜರ್ ಬಿನ್ನಿ. ಹಿ ಟುಕ್ 18 ವಿಕೆಟ್ಸ್. ಈಗ ಸ್ವಲ್ಪ 90s ಕಡೆ ಬರೋಣ. ದ ಸ್ಟಾಲ್ವರ್ಟ್, ದ ವಾಲ್ ಆಫ್ ದ ಇಂಡಿಯನ್ ಕ್ರಿಕೆಟ್, ನಮ್ಮ ಇಂದಿರಾನಗರದ ಪ್ರೀತಿಯ ಗೂಂಡ ರಾಹುಲ್ ದ್ರಾವಿಡ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಕಮ್ ಮ್ಯಾನ್ ಕಮ್, ಯು ಕಮ್ ಮ್ಯಾನ್, ಹೊಡೆದಾಕ್ ಬಿಡ್ತೀನಿ. ಹೋಯ್. ಅಂಡ್ ಒನ್ ಆಫ್ ದ ಕ್ರೂಷಿಯಲ್ ಇನ್ನಿಂಗ್ಸ್ ಆಫ್ ದ್ರಾವಿಡ್ ಬಂದಿದ್ದು ಆಸ್ಟ್ರೇಲಿಯಾ ವಿರುದ್ಧ 180 ರನ್ ಸ್ಕೋರ್ ಮಾಡಿದಾಗ. ಅದು ಇಂಡಿಯಾ ಫಾಲೋ ಆನ್ ಮಾಡ್ತಿದ್ದಾಗ ಇನ್ ಪಾರ್ಟ್ನರ್ಶಿಪ್ ವಿತ್ ವಿವಿಎಸ್ ಲಕ್ಷ್ಮಣ್. ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿನ ರೀರೈಟ್ ಮಾಡಿದಂತ ಮ್ಯಾಚ್ ಅದು. He's got it through. That's a fantastic century. Rahul Dravid has made his first century against Australia. It's his 9th test match under, he's 4th in India. Great performance. Also, India versus England 2011 test match nadadaga Rahul Dravid avaru opening bartaru. Aa kade ella batsmen galu out aagi India all out aagidru. Rahul Dravid avaru not out aagde ulkondirtaru. Highlight enappa antandre India follow on tagondo second innings matte batting bandaga ರಾಹುಲ್ ದ್ರಾವಿಡ್ ಅವರು ಮತ್ತೆ ಓಪನಿಂಗ್ ಬರ್ತಾರೆ. ಈ ಒಂದು ಇನ್ನಿಂಗ್ ಸಾಕಲ್ವಾ ಅವ್ರ ಎಂಥ ಲೆಜೆಂಡ್ ಅಂತ ತೋರಿಸಕ್ಕೆ. ಮೋರ್ ಇಂಪಾರ್ಟೆಂಟ್ಲಿ, ದ್ರಾವಿಡ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ರಿಂದ ರಿಟೈರ್ ಆದ್ಮೇಲೆ ಕೂಡ ಇಂಡಿಯನ್ ಕ್ರಿಕೆಟ್ಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹೇಗೆ ಅಂತ ಕೇಳ್ತೀರಾ? ಇಂಡಿಯಾ ಎ ಟೀಮ್ ಹಾಗೂ ಇಂಡಿಯಾ ಅಂಡರ್ 19 ಟೀಮ್ಗೆ ಕೋಚ್ ಆಗಿ ಇವತ್ತು ಶೈನ್ ಆಗ್ತಿರೋ ಎಷ್ಟೋ ಜನ ಪ್ಲೇಯರ್ಸ್ಗೆ ಟೆಕ್ನಿಕಲ್ ಗೈಡೆನ್ಸ್ ಕೊಡ್ತಿದ್ದಾರೆ. ಅಟ್ ಪ್ರೆಸೆಂಟ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸಲ್ಲಿ ಇಂಡಿಯನ್ ಟೀಮ್ಗೆ ಕೋಚ್ ಆಗಿದ್ದಾರೆ. ಇವ್ರಿಗೆ ಟ್ರಿಬ್ಯೂಟ್ ಅನ್ನೋ ಥರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದ ವಾಲ್ ಅಂದರೆ ಗೋಡೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಬಿಟ್ಟು ನಮ್ಮ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಪ್ಲೇಯರ್ಸ್ ಇದ್ದಾರೆ. ಸ್ಟಾರ್ಟಿಂಗ್ ವಿತ್ ವಿನಯ್ ಕುಮಾರ್, ಶ್ರೇಯಸ್ ಗೋಪಾಲ್, ಶ್ರೀನಾಥ್ ಅರವಿಂದ್, ಕೃಷ್ಣಪ್ಪ ಗೌತಮ್, ಅಭಿಮನ್ಯು ಮಿಥುನ್, ಇನ್ನೂ ತುಂಬ ಜನ ಇದ್ದಾರೆ. ಆದರೆ ರೀಸೆಂಟಾಗಿ ನಡೆದಿದ್ದ ಐ ಪಿ ಎಲ್ ಆಕ್ಷನ್ನಲ್ಲಿ ನಮ್ಮ ಸಿ ಎಸ್ ಕೆ ಅವರು ಹೈಯೆಸ್ಟ್ ಬಿಡ್ ಮಾಡಿ ತಗೊಂಡಂಥ ಪ್ಲೇಯರ್ ನಮ್ಮ ಕೃಷ್ಣಪ್ಪ ಗೌತಮ್. ಇದೇ ಗ್ಯಾಂಗ್ ಅಲ್ಲಿ ಸ್ಟುವರ್ಟ್ ಬಿನ್ನಿ ಅವ್ರು ಕೂಡ ಇದ್ದಾರೆ. ಅವರು ಇಂಡಿಯಾಗೆ ಒಂದು ಎಪಿಕ್ ಮ್ಯಾಚ್ ವಿನ್ ಮಾಡಿಕೊಟ್ಟಿದ್ರು 2014 ಅಲ್ಲಿ ಬಾಂಗ್ಲಾದೇಶ್ ಮೇಲೆ. ಇಂಡಿಯಾ 105ಗೆ ಆಲ್ ಔಟ್ ಆಗಿದೆ. ಬಟ್ ವಾಪಸ್ ಆನ್ಸರ್ ಕೊಡೋಕೆ ನಮ್ಮ ಸ್ಟುವರ್ಟ್ ಬಿನ್ನಿ ಅವರು ಕೇವಲ 4 ರನ್ ಕೊಟ್ಟು 6 ವಿಕೆಟ್ ತೆಗೆದಿದ್ರು. ಬಾಂಗ್ಲಾದೇಶ್ ವರ್ ಆಲ್ ಔಟ್ ಫಾರ್ 58. ವಾದಿ ಬಾಂಗ್ಲಾದೇಶ್ ನೇ ಅಬ್ ತೋ ಇಸ್ ಪಾಸ್ ಕೇ ಹದಿ ದಿಜಿಯೆ ಹೋ ಗಯಾ ಇನ್ಕಾ ಛಟಾ ವಿಕೆಟ್. ಸ್ಟುವರ್ಟ್ ಬಿನ್ನಿ ನೇ ಕ್ಯಾ ಜಬರ್ದಸ್ತ್ ಇಸ್ ಮ್ಯಾಚ್ ಮೇ ಅಪ್ನಿ ವಾಪಸಿ ಕಿ ಹೈ 58 ರನ್ ಪೆ ಸಮೇಟ್ ದಿಯಾ ಬಾಂಗ್ಲಾದೇಶ್ ಕಿ. ಇನ್ನು 2007 ಇಂದ ಕರೆಂಟ್ ಆಗಿ ಆಡ್ತಿರೋ ಪ್ಲೇಯರ್ಸ್ ಅಂತ ತಗೊಂಡ್ರೆ ಕೆಎಲ್ ರಾಹುಲ್, ರಾಬಿನ್ ಉತ್ತಪ್ಪ, ಮನೀಷ್ ಪಾಂಡೆ, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್ ಹಾಗೂ ಪ್ರಸಿದ್ಧ ಕೃಷ್ಣ ಎಂಥ ಪ್ಲೇಯರ್ಸ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಕೆಎಲ್ ರಾಹುಲ್ ಅಂತೂ ಎಂಥ ಕ್ಲಾಸ್ ಬ್ಯಾಟ್ಸ್ಮನ್ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಅವರು ಸಿಡ್ನಿ ಟೆಸ್ಟ್ ಅಲ್ಲಿ ಹೊಡೆದಿದ್ದ 100 ಎಂತ ಕ್ಲಾಸ್ ನಾಕ್ ಅಂತ ಟೆಸ್ಟ್ ಮ್ಯಾಚ್ ನೋಡೋರ್ಗೆ
98 for Rahul. There it is. There it's wide. That'll be it. That'll be it. Well done, Rahul. That's your 100, and he's just his second test match. Fantastic innings. His team needed him right now. 2016 ಅಲ್ಲಿ ನಮ್ಮ ಹುಡುಗರು ಕೆಎಲ್ ರಾಹುಲ್ ಅಂಡ್ ಕರುಣ್ ನಾಯರ್ ಇಂಗ್ಲೆಂಡ್ಗೆ ಚರ್ಚ್ ಬಿಸಾಕಿದ್ರು. ಕೆಎಲ್ ರಾಹುಲ್ ಆಲ್ಮೋಸ್ಟ್ ಡಬಲ್ ಸೆಂಚುರಿ, ಕರುಣ್ ನಾಯರ್ ಟ್ರಿಪಲ್ ಸೆಂಚುರಿ. ಇನ್ನು ಮನೀಶ್ ಪಾಂಡೆ ಎಂಥ ಟ್ಯಾಲೆಂಟೆಡ್ ಪ್ಲೇಯರ್ ಅನ್ನೋದು ನಮ್ಗೆಲ್ಲ ಗೊತ್ತು. ಬಟ್ ಅವರು ಇಂಡಿಯನ್ ಟೀಮಲ್ಲಿ ಸಿಗೋ ಆಪರ್ಚುನಿಟೀಸ್ನ ಇನ್ನೂ ಸ್ಟ್ರಾಂಗ್ ಆಗಿ ಯೂಸ್ ಮಾಡಿಕೊಂಡು ಇಂಡಿಯನ್ ಟೀಮಲ್ಲಿ ಒಬ್ಬ ಪರ್ಮನೆಂಟ್ ಪ್ಲೇಯರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇನ್ಫ್ಯಾಕ್ಟ್ ಮನೀಶ್ ಪಾಂಡೆ ವಾಸ್ ದ ಫಸ್ಟ್ ಇಂಡಿಯನ್ ಕ್ರಿಕೆಟರ್ ಟು ಸ್ಕೋರ್ ಅ ಸೆಂಚುರಿ ಇನ್ ಐ ಪಿ ಎಲ್. ಮ್ಯಾಮ್ ಅವ್ರ ಎಜ್ಜೆಸ್ ಬಂದ್ರೆ ಇಲ್ಲೇ ಬರುತ್ತೆ. Kannada, that's Kannada, right? Am I right, Manish? Yeah, that's Kannada. In fact, Australia li one crucial match alli end varigu aadi match gelisukottu. Bowlers in. So here we go. Two from three balls. Over the top, and they've won it. Oh, what a knock from this kid. Goes all the way. He's got to run it. Hasn't gone all the way. But what a great feeling, just for a young kid playing his fourth ODI, steers India to a brilliant victory. ಇವಾಗ ಅವರು ಶ್ರೀಲಂಕಾ ಟೂರ್ಗೆ ಹೋಗ್ತಿದ್ದಾರೆ. ಚೆನ್ನಾಗಾಡಿ ಇಂಡಿಯನ್ ಟೀಮಲ್ಲಿ ಅವ್ರ ಪ್ಲೇಸ್ನ ಪರ್ಮನೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನೋಡೋಣ ಈಗ ಕಡೆ ಪಾಯಿಂಟ್ಗೆ ಬರ್ತೀನಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಇನ್ನಿಂಗ್ಸ್. ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ, ಅದಕ್ಕೇನೆ ನಾನು ಇದನ್ನು ಹೈಲೈಟ್ ಮಾಡಬೇಕು ಅಂತ ಅನ್ಕೊಂಡೆ. ರಾಬಿನ್ ಉತ್ತಪ್ಪ ಇನ್ 2007 ವರ್ಸಸ್ ಇಂಗ್ಲೆಂಡ್, ಎಂಥ ಅಮೇಝಿಂಗ್ ಮ್ಯಾಚ್ನ ಇವರೊಬ್ಬರೇ ನಿಂತು ಇಂಡಿಯಾಗೆ ಗೆಲ್ಸ್ಕೊಟ್ರು. They're coming back for two. He's got a goal, Utapa. Bails her off. Utapa's in. Baxley gives up. Wide of the crease again. Oh, flicked over the leg side. Brilliant piece of batting. Yes, he does. Driven. Four. India win the game. Brilliant batting by Utapa. Terrific end to the game. England thought they were there. Utapa thought otherwise. Well, that's why he was included in the team. Rahul Dravid said he had been around for some time. He had been batting well in the nets, and they thought he needed to try and get some time in the middle. And also, ನೀವೆಲ್ಲ ಮರ್ತಿರಬಹುದು, ರೋಹಿತ್ ಶರ್ಮಾ 200 ರನ್ಸ್ ಹೊಡೆದಾಗ ನಾನ್ ಸ್ಟ್ರೈಕ್ ಎಂಡಲ್ ನಿಂತು ಅವರು ಕಂಟಿನ್ಯೂಸ್ ಆಗಿ ಸಿಂಗಲ್ ಕೊಡ್ತಾ ಸೆಲ್ಫ್ಲೆಸ್ ಆಗಿ ಆಡಿದ್ದು ನಮ್ಮ ರಾಬಿನ್ ಉತ್ತಪ್ಪ. ಹೀಗೆ ನಾನು ಇವತ್ತೆಲ್ಲ ಮಾತಾಡ್ಬೋದು. ಬಟ್ ನಮ್ಮ ಕರ್ನಾಟಕ ನಮ್ಮ ಇಂಡಿಯನ್ ಕ್ರಿಕೆಟ್ಗೆ ಇಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದೇ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಇದೇ ಥರ ನಮ್ಮ ಹುಡುಗರನ್ನ ಹಾಗೆ ಬೇರೆ ಹುಡುಗರನ್ನ ಸಪೋರ್ಟ್ ಮಾಡ್ತಾ ನಮ್ಮ ಇಂಡಿಯನ್ ಟೀಮ್ ಯಾವಾಗಲೂ ರ್ಯಾಂಕ್ ನಂಬರ್ 1 ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ.